ಪ್ರಾಮಾಣಿಕವಾದಂಥ ಸಂಘಟನೆ ಕಟ್ಟಬೇಕು ಎಲ್ಲರೂ ಕೂಡ ಅಸೃಟವಲ್ಲ ಕಂಡ್ರೆ ಎಲ್ಲರೂ ನಮ್ಮನ್ನು ಕಳ್ಳರು ಅನ್ನೋ ದೃಷ್ಟಿಯಲ್ಲಿ ನೋಡ್ತಾ ಇದ್ದಾರೆ ಆದರೆ ಕೆಲವರು ಇದ್ದೀವಿ ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಕ್ಕಂಥದ್ದು ಭಾಳ ಜನ ಇದ್ದಾರೆ ಯಾರೂ ಮನೆ ಸೇರಬೇಡ್ರಿ ಓಕೆ ಹೊರಗೆ ಬನ್ನಿ ಓಕೆ ನಮ್ಮ ನಿಮ್ಮ ನಿಮ್ಮ ವ್ಯಕ್ತಿತ್ವ ನಿಮ್ಗೆ ಬಾಜು ಸುತ್ತ ಇದ್ದರಿ ಗೊತ್ತಾಗುತ್ತೆ ಓಕೆ ಬರ್ರಿ ಅಂತ ನಾನು ನಿನ್ನೆನು ಕರೆ ಕೊಟ್ಟಿದ್ದೀನಿ ತಮ್ಮ ಮೂಲಕ ಇವತ್ತು ಕರೆ ಕೊಡ್ತೀನಿ ಎಷ್ಟೇ ವಿಘಟನೆ ಆಗಿರ್ತಕ್ಕಂಥ ರೈತ ಸಂಘದ ಎಲ್ಲ ಮುಖಂಡರನ್ನು ಕೂಡ ನಾನು ಯಾವುದೇ ಪ್ರತಿಷ್ಠೆ ಇಲ್ಲದೆ ಮಾತಾಡಿಸ್ತೀನಿ ಎಲ್ಲರ ಮನೆ ಬಾಕ್ಲಿಗೂ ಹೋಗ್ತೀನಿ ಅವರು ಯಾವತ್ತಾರು ಯಾರಿಗಾರು ಅಧ್ಯಕ್ಷ ಸ್ಥಾನ ವಹಿಸ್ಕೊಡ್ಬೇಕು ಅಂದ್ರೆ ಅವತ್ತು ಅಧ್ಯಕ್ಷ ಸ್ಥಾನ ವಹಿಸ್ಕೊಡಕ್ಕೆ ತಯಾರಿದ್ದೀನಿ ಆದರೆ ಒಂದು ಒಕ್ಕೂಟದ ಅಡಿಯಲ್ಲಿ ಬರ್ಬೋದು ಅಂತಕ್ಕಂಥ ಭಾಳ ಇದೆ ಒಕ್ಕೂಟ ಅಂದ್ರೂ ಕೋಡಿಹಳ್ಳಿ ಚಂದ್ರಶೇಖರನ್ನ ಹೊರತುಪಡಿಸಿ ಒಬ್ಬ ವ್ಯಕ್ತಿಯ ಹೊರಸ್ಪಡಿಸಿ ಇನ್ನು ಉಳಿಕೆ ಯಾರೇ ಇರಲಿ ಕರ್ನಾಟಕದಲ್ಲಿ ಎಷ್ಟೇ ಅಧ್ಯಕ್ಷರಿರಲಿ ಯ ಅವರೆಲ್ಲರನ್ನೂ ಕೂಡ ಮಾತಾಡಿಸ್ಬಿಟ್ಟು ತಗೊಂಡು ಮತ್ತೆ ಹಿಂದಿನ ವೈಭವವನ್ನು ಮರುಕಳಿಸ್ಬೇಕು ಅಂತಕ್ಕಂಥ ಒಂದು ಭಾಳ ಆಸೆ ಇದೆ ನಾನು ಈಗಾಗಲೇ ಪ್ರವಾಸ ಕಾರ್ಯಕ್ರಮ ನಿನ್ನೆನೆ ನಿಗದಿಯಾಗಿ ಹೋಯಿತು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಐದು ದಿವಸ ನಾವು ಕೊಪ್ಪಳ ಮತ್ತು ರಾಯಚೂರು ಜಿಲ್ಲೆ ಪ್ರವಾಸ ಮಾಡ್ತಾ ಹಳ್ಳಿ ಹಳ್ಳಿಲಿ ಯುವಕರನ್ನು ಹೊರ ತರ್ತೀವಿ ಈಗ ಶಿವಪ್ಪನವರು ಸಿದ್ಯೂರಪ್ಪನವರು ಆ ಕಡೆ ಆ ಆಯಾ ಭಾಗದ ಮುಖಂಡರು ಎಲ್ಲರನ್ನೂ ಜೊತೆಗಿಟ್ಕೊಂಡು ಸಂಘಟನೆನ ಮತ್ತು ಹೊಸ ಕಟ್ತೀವಿ ಅಂತಕ್ಕಂಥ ವಿಶ್ವಾಸ ಇದೆ ಈಗ ಏನಾಗಿದೆ ಅಂದರೆ ಯಾರು ಕಟ್ತೆ ಇವ ಇವ ಇನ್ನೂ ಆಶಾಭಾವನೆ ಇದೆ ಇವರೆಲ್ಲ ಎಲ್ಲಿ ಓಡಾಡ್ತಾರೆ ಇವರೆಲ್ಲ ಓಡಾಡೋಕ್ಕಾಗಲ್ಲ ಇವರೆಲ್ಲ ಸಂಘ ಕಟ್ಟೋಕ್ಕಾಗಲ್ಲ ಮನೆಯಾಗ ಕುತ್ಕೊತಾರೆ ಇವರು ಮತ್ತು ನಾನೇ ಹೋಗೋನು ಅನ್ನೋ ಅಂತ ಒಂದು ಹುಚ್ಚುತನ ಇದೆ ಅವರಿಗೆ ಅದಕ್ಕೆ ಅವಕಾಶ ಕೊಡಲ್ಲ ನಾನು ಪ್ರಾಣ ಹೋದ್ರೂ ಚಿಂತಿಲ್ಲ ನಾನು ಹುತಾತ್ಮನಾಗ ಅಂತ ತೀರ್ಮಾನ ಮಾಡಿದ್ದೆ ಇವತ್ತು ಕೂಡ ಅದೇ ಕಂಡಿದ್ದೀನಿ ನೀವೊಂದು ಪ್ರಶ್ನೆ ಕೇಳ್ಬೋದು ಇವತ್ತು ಕೋಡಿಹಳ್ಳಿ ಚಂದ್ರಶೇಖರ್ ಬಗ್ಗೆ ಆಪಾದನೆ ಮಾಡಿದಾಗ ಜನರು ನಿಮಗೆ ಪ್ರಶ್ನೆ ಮಾಡಲ್ವಾ ಅಂತ ಕೇಳ್ಬೋದು ಬಹುಶಃ ಮುಂದೆ ಕೇಳ್ತಿದ್ರೆ ನಾನೇ ಉತ್ತರ ಕೊಡ್ತೀನಿ ಕರೆಕ್ಟ್ ನಿಮಗೆ ಪ್ರಶ್ನೆ ಕೇಳಲ್ವಾ ಅಂತ ಕರೆಕ್ಟ್ ನನಗೆ ಧೈರ್ಯವಾಗಿ ಹೇಳೋಕ್ಕೆ ಹಕ್ಕಿದೆ ಹಂಗೆ ನಡ್ಕೊಂಡಿದ್ದೀನಿ ಆಗಲೇ ಹೇಳಿದ್ನಲ್ಲ ಲಾಠಿ ಇಟ್ಟು ಬೂಟ್ ನೀಟ್ಟು ಬೇಡಿ ಜೈಲು ಹೊಡ್ತಾ ಎಲ್ಲ ತಿಂದಿದ್ದೀನಿ ಅಷ್ಟೇ ಅಲ್ಲ ಮೂರು ಅಸೆಂಬ್ಲಿ ಚುನಾವಣೆ ನಿಂತಿದ್ದೀನಿ ಒಂದರಲ್ಲಿ ಸಾವಿರದ ನಾನ್ನೂರು ಓಟಲ್ ಸೋತಿದ್ದೀನಿ ಒಂದರಲ್ಲಿ ಮುನ್ನೂರ ಎಂಬತ್ತು ಓಟಲ್ ಸೋತಿದ್ದೀನಿ ಇನ್ನೊಂದು ಎರಡೂವತ್ತು ಸಾವಿರ ಓಟಲ್ ಓದ್ತಿದ್ರು ವಿಘಡಣೆ ಆದ್ಮೇಲೆ ಎಲ್ಲ ರಾಜಕೀಯ ಪಕ್ಷರು ಯಡಿಯೂರಪ್ಪನವರು ಮನೆಗೆ ಬಂದಿದ್ರು ಕುಮಾರಸ್ವಾಮಿ ಮುಖ್ಯಮಂತ್ರಿಯಾಗಿ ಎರಡು ಗಂಟೆ ಕಾಲ ಕೂರಿಸ್ಕೊಂಡಿದ್ರು ಮತ್ತಿತರೆ ಪಕ್ಷದವ್ರು ಕೂಡ ಹೊತ್ಕೊಂಡು ಹೋಗಿ ಕೂತಿದ್ರು ನಾನು ಹೋಗಿದ್ರೆ ಇವತ್ತಿಗೆ ಎಮ್ ಎಲ್ ಎ ಏನೋ ಆಗ್ತಿದ್ದೆ ಎಲ್ಲರಿಗೂ ಗೊತ್ತು ಎಲ್ಲ ರಾಜಕೀಯ ಪಕ್ಷರಿಗೂ ಗೊತ್ತು ಮೊದಲಿಂದ ಸಂಘಟನೆಗಿದ್ದರಿಗೂ ಗೊತ್ತು ಆದರೆ ನಮ್ಮ ಹಿರಿಯರು ಸ್ವಾಮಿ ಸುಂದರೇಶ್ ಅವರು ನಮಗೆ ಪ್ರಮಾಣ ಮಾಡಿಸಿದ್ರು ನಾನು ಯಾವುದೇ ರಾಜಕೀಯ ಪಕ್ಷದ ಆಸೆ ಅಮಿಷಗಳಿಗೆ ಬಲಿಯಾಗದೆ ನನ್ನ ಸಂಪೂರ್ಣ ನನ್ನ ಜೀವಿತಾವಧಿಯನ್ನು ರೈತರಿಗೋಸ್ಕರನೇ ಮೀಸಲಿಟ್ಟು ಪ್ರಾಮಾಣಿಕವಾಗಿ ನಾನು ಕೆಲಸ ಮಾಡ್ತೀನಿ ಅಂತಕ್ಕಂಥ ವಚನ ಬೋಧಿಸಿದ್ರು ಒಂದು ಕಡೆ ಎಲ್ಲ ಹತ್ತಾರು ಕಡೆ ಪ್ರಮಾಣ ಮಾಡಿದ್ದೀವಿ ಅದಾದ ಮೇಲೆ ರಕ್ತದಲ್ಲಿ ಸಹಿ ಮಾಡಿದೀವಿ ನಮ್ಮ ರಕ್ತ ತೆಗೆದು ರಕ್ತದಲ್ಲಿ ಸಹಿ ಮಾಡಿದ್ದೀವಿ ಸ್ವಂತ ಮನೆಯಿಂದ ದುಡ್ಡು ಖರ್ಚು ಮಾಡ್ಕೊಂಡು ಹಾಳಾಗಿರೋರು ಇದ್ದಾರೆ ಅವರೆಲ್ಲರಿಗೂ ನೋವಿದೆ ಅವರೆಲ್ಲರನ್ನೂ ಮತ್ತೆ ಸೇವೆ ಮಾಡುವಂಥ ಒಂದು ಕಾ ಮಹತ್ ಕಾರ್ಯಕ್ಕೆ ಮತ್ತೆ ಕರ್ಕೊಂಬರ್ತಕ್ಕಂಥ ಅವಶ್ಯಕತೆ ಇದೆ